ನಮಸ್ಕಾರ ಸ್ನೇಹಿತರೆ, ರಾಧಾ ಅಡಿಗೆ ಮನೆಗೆ ಸ್ವಾಗತ. ಇವತ್ತು ನಾಟಿ ಕೋಳಿ ಸಾರು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಚಿಕನ್ ತೊಗೊಂಡಿದ್ದೀನಿ. ಇದು ನಾಟಿ ಕೋಳಿ ಚಿಕನ್, ಇದು 4 ಕೆಜಿ ಇದೆ. ಪುದೀನ ಕೊತ್ತಂಬರಿ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ. ಚಕ್ಕೆ ತೊಗೊಂಡಿದ್ದೀನಿ 2 ಇಂಚು. 10 ಕಾಳು ಮೆಣಸು ತೊಗೊಂಡಿದ್ದೀನಿ. ಲವಂಗ ತೊಗೊಂಡಿದ್ದೀನಿ 10. ಒಂದು 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಟೊಮೆಟೊ ತೊಗೊಂಡಿದ್ದೀನಿ 1. ಈರುಳ್ಳಿ 2 ತೊಗೊಂಡಿದ್ದೀನಿ. ಶುಂಠಿ 50 ಗ್ರಾಮ್ ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಒಗ್ಗರಣೆಗೆ. ಗಸಗಸೆ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಕಡಲೆ ತೊಗೊಂಡಿದ್ದೀನಿ. ಇದು ಧನ್ಯ ಪುಡಿ ತೊಗೊಂಡಿದ್ದೀನಿ. ಖಾರದ ಪುಡಿ ತೊಗೊಂಡಿದ್ದೀನಿ. ಇದು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಎಣ್ಣೆ ತೊಗೊಂಡಿದ್ದೀನಿ. ಕಾಯಿ ತೊಗೊಂಡಿದ್ದೀನಿ. ಇದು ಮನೇಲಿ ಮಾಡಿರೋದು ಸ್ವಲ್ಪ ಸಾಂಬಾರು ಪುಡಿ 1 ಸ್ಪೂನ್ ತೊಗೊಂಡಿದ್ದೀನಿ. ಅರಶಿನ ತೊಗೊಂಡಿದ್ದೀನಿ. ಈಗ ನೋಡಿ, ಇವಾಗ ಇದನ್ನು ಹುರ್ಕೊತೀನಿ. ನಾನು 3 ಕೆಜಿ 800 ಗ್ರಾಮ್ ತೊಗೊಂಡಿದ್ದೀನಿ. ನೀವು ಇದನ್ನು ಎಲ್ಲನೂ ಕಮ್ಮಿ ಕ್ವಾಂಟಿಟಿ ಮಾಡ್ಕೋಬೇಕಂದ್ರೆ ಎಲ್ಲ 1 ಸ್ಪೂನ್ ತೊಗೊಳ್ಳಿ. ಮಾತ್ರ ಗಸಗಸೆ ಮಾತ್ರ ಸ್ವಲ್ಪ ತೊಗೊಳ್ಳಿ. ಎಳ್ಳು ಸ್ವಲ್ಪ ತೊಗೊಳ್ಳಿ. ಸ್ವಲ್ಪ ಸ್ವಲ್ಪ ಅಂದರೆ 1/4 ಟೀಸ್ಪೂನ್ ತೊಗೊಳ್ಳಿ. ಶುಂಠಿನೂ ಸ್ವಲ್ಪ ತೊಗೊಳ್ಳಿ. ಬೆಳ್ಳುಳ್ಳಿನೂ ಸ್ವಲ್ಪ ತೊಗೊಳ್ಳಿ. ನೀವು ಸ್ವಲ್ಪ ಕ್ವಾಂಟಿಟೀಲಿ ತೊಗೊಳ್ಳಿ. ಇನ್ನು ಇದು ಹಾಕೊಳ್ಳುವಾಗ ಹೇಳ್ತೀನಿ ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನಾನು. ಇದು ಮಸಾಲೆ ಹುರ್ಕೋಬೇಕು. ಇದು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ತುಂಬ ಖಾರ ಇಲ್ಲ, 10 ತೊಗೊಂಡಿದ್ದೀನಿ. ನೀವು 4 ತೊಗೊಳ್ಳಿ 1 ಕೆಜಿ ಮಾಡೋಂಗಿದ್ರೆ. ನಾನು ಇದನ್ನು ಸ್ವಲ್ಪ ಡ್ರೈಯಾಗಿ ಹುರ್ಕೊತೀನಿ, ಯಾಕಂದರೆ ಎಣ್ಣೆಗೆ ಹಾಕಿದ್ರೆ ಸಿಡಿಯುತ್ತೆ ಅಂತ. ಸ್ವಲ್ಪ ಡ್ರೈಯಾಗಿ ಹುರ್ಕೊಂಡು ಆಮೇಲೆ ಎಣ್ಣೆ ಹಾಕಿ ಹುರ್ಕೊತೀನಿ. ನೋಡಿ, ಮೆಣಸಿನ್ಕಾಯಿ ಡ್ರೈಯಾಗೆ ಫ್ರೈ ಆಗಿದೆ. ಎಣ್ಣೆ ಹಾಕೋತಾ ಇದ್ದೀನಿ 1 ಸ್ಪೂನು. ಇದು ಮಸಾಲೆ ಉರಿಯೋಕ್ಕೆ. ಇದು ನೋಡಿ, ನಾನು ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದು 4 ಗೆಡ್ಡೆ ತೊಗೊಂಡಿದ್ದೀನಿ. ಆದರೆ ಇದು ಚಿಕನ್ ಸಾರಿಗೆ ಸಿಪ್ಪೆ ಬಿಡ್ಸೋಕ್ಕೆ ಹೋಗಬೇಡಿ. ಇದು ತುಂಬ ಚೆನ್ನಾಗಿರುತ್ತೆ ಸಿಪ್ಪೆ ಬಿಡಿಸಿಲ್ಲ ಅಂದರೆ. ನೋಡಿ, ಇದನ್ನು ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕೋತಾ ಇದ್ದೀನಿ. 2 ಗೆಡ್ಡೆ ಇದೆ ಈರುಳ್ಳಿ, ದೊಡ್ಡ ದೊಡ್ಡದು 2 ತೊಗೊಂಡಿದ್ದೀನಿ. ನೀವು 1 ಕೆಜಿ ಮಾಡೋದಿದ್ರೆ 1 ಈರುಳ್ಳಿ ತೊಗೊಳ್ಳಿ. ನಾನು ನೋಡಿ 50 ಗ್ರಾಮ್ ಶುಂಠಿ ತೊಗೊಂಡಿದ್ದೀನಿ. ಇದೆಲ್ಲ ಚೆನ್ನಾಗೆ ಫ್ರೈ ಆಗಬೇಕು, ಚೆನ್ನಾಗಿ ಹುರ್ಕೋಬೇಕು ಇದನ್ನು. ಆಗಲೇ ನಾಟಿ ಕೋಳಿ ಸಾರು ಚೆನ್ನಾಗಿ ಟೇಸ್ಟ್ ಬರೋದು. ಇದು 1 ಟೊಮೆಟೊ ಹಾಕೋತಾ ಇದ್ದೀನಿ. ಈರುಳ್ಳಿ 1/4 ಭಾಗ ಫ್ರೈ ಆಗಿದೆ. ಇದು ಎಳ್ಳು ಹಾಕೋತಾ ಇದ್ದೀನಿ. ಎಳ್ಳು ಸ್ವಲ್ಪ ಹಾಕೋಬೇಕು, ಬಿಳಿ ಎಳ್ಳು. ನಾಟಿ ಕೋಳಿ ಸಾರಿಗೆ ಚೆನ್ನಾಗಿರುತ್ತೆ. ಗಸಗಸೆ ಹಾಕೋತಾ ಇದ್ದೀನಿ. 1/4 ಟೀಸ್ಪೂನ್ ಇದೆ. ನೋಡಿ, ಚಕ್ಕೆ 2 ಇಂಚ್ ಇದೆ. ಲವಂಗ, ಕಾಳುಮೆಣಸು ನೋಡಿ. ಪುದೀನ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಕೆ ಹಾಕ್ತಾ ಇದ್ದೀನಿ. ನೀವು 1 ಕೆಜಿ ಚಿಕನ್ಗೆಲ್ಲ ಮಾಡ್ತೀನಿ, 1 ಕೆಜಿ 2 ಕೆಜಿ ಅಂದರೆ ಇದಕ್ಕಿಂತ ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ತೊಗೊಳ್ಳಿ. ಇದು ಮನೇಲಿ ಮಾಡಿರೋದು ಧನ್ಯ ಪುಡಿ. ಇದಕ್ಕೆ ಸ್ವಲ್ಪ ಸ್ವಲ್ಪ ಕಾಳುಮೆಣಸು, ಸ್ವಲ್ಪ ಚಕ್ಕೆ, ಮೆಂತ್ಯ ಸ್ವಲ್ಪ ಹಾಕಿ ಧನ್ಯ ಹಾಕಿ ಮಾಡಿದ್ದೀವಿ. ಇದು ಬೇರೆ ಥರ ಮಾಡ್ತೀವಿ, ಮಟನ್ ಸಾರು ಪುಡಿ. ಬೇಕಾದರೆ ನೀವು ಆರ್ಡ್ರ್ ಮಾಡಿ ತಗೊಳ್ಳಿ. ಬೇರೆ ಏನು ಹಾಕಿಲ್ಲ, ಸ್ವಲ್ಪ ಧನ್ಯ, ಮೆಣಸು, ಸ್ವಲ್ಪ ಅರಶಿನ. ಇದು 1 ಸ್ಪೂನ್ ಖಾರದ ಪುಡಿ. ಖಾರದ ಪುಡಿ ಏನು ಇದಕ್ಕೆ ಮಿಕ್ಸ್ ಇಲ್ಲ, ಖಾರ ಹಾಕಿಲ್ಲ. ನೆಕ್ಸ್ಟ್ ಟೈಮ್ ಮಾಡಬೇಕಂದ್ರೆ ಎಲ್ಲನೂ ಮಿಕ್ಸ್ ಮಾಡ್ತೀನಿ ನಾನು ಮಸಾಲೆ ಐಟಮು. ಇದು ನೋಡಿ, ನಾನು ನಾಟಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಮನೇಲಿ ಸಾಂಬಾರು ಪುಡಿ ಮಾಡಿದ್ನಲ್ಲ, ಆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಇದು ನಾನು ನಾಟಿ ಸ್ಟೈಲಲ್ಲಿ ಮಾಡೋದ್ರಿಂದ ಇದನ್ನು ಹಾಕ್ತಾಯಿದ್ದೀನಿ. ನೀವೆಲ್ಲರೂ ನನಗೆ ಬೇರೆ ಬೇರೆ ಊರಿಂದ ಆರ್ಡ್ರ್ ಮಾಡಿ ತೊಗೋತಾ ಇದ್ದೀರಾ, ತುಂಬ ಧನ್ಯವಾದ. ನಾನು ಇದು ಉರಿ ಕಮ್ಮಿ ಇಟ್ಕೊಂಡಿದ್ದೀನಿ, ಇದೆಲ್ಲ ಪುಡಿ ಹಾಕಿದ್ಮೇಲೆ ಇದಾಯಿತು. ನೋಡಿ, ಇದು 1/2 ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. ನೋಡಿ,
ಮೂರು ಸ್ಪೂನ್ ಕಡಲೆ ತಗೊಂಡಿದ್ದೀನಿ ಉರ್ಗಡಲೆ ನೋಡಿ. ಇದನ್ನು ಸ್ವಲ್ಪ ಆರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ಎಲ್ಲ ಐಟಮು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ಇದನ್ನು ಕುಕ್ಕರ್ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಚಿಕನ್ ಹುರ್ಕೊಳ್ಳೋಕ್ಕೆ. ಇದು ಚಿಕನ್ ಜಾಸ್ತಿ ಇದೆ ಅಂತ ನೋಡಿ ನಾನು ಮೀಡಿಯಮ್ ಸೈಜು ಎರಡು ಈರುಳ್ಳಿ ತೊಗೊಂಡಿದ್ದೀನಿ. ನೀವು ಕಮ್ಮಿ ಕ್ವಾಂಟಿಟೀಲಿ ಮಾಡೋದಿದ್ರೆ ಒಂದು ಈರುಳ್ಳಿ ತೊಗೊಳ್ಳಿ ಒಗ್ಗರಣೆಗೆ. ನಾನು ಮಸಾಲೆಗೂ ಕೂಡ ಎರಡು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಗೋಲ್ಡನ್ ಬ್ರೌನ್ ಬಂದಮೇಲೆ ಚಿಕನ್ ಹಾಕ್ಕೋಬೇಕು. ಹಾಕ್ತಾ ಇದೆ ಈಗ ಇದು. ಇದು ನೋಡಿ ಸ್ವಲ್ಪ ಮೆಂತ್ಯ ಹಾಕ್ಕೋತಾ ಇದ್ದೀನಿ. ಮೆಂತ್ಯ ಸೊಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಈಗ ಮೆಂತ್ಯ ಸೊಪ್ಪು ಫ್ರೈ ಆಗಿದೆ. ಚಿಕನ್ ಹಾಕ್ಕೋತಾ ಇದ್ದೀನಿ. ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಚಿಕನ್ನು. ಆಗಲೇ ಚಿಕನ್ ಚೆನ್ನಾಗಿ ಟೇಸ್ಟ್ ಬರೋದು. ಅರ್ಧಬರ್ಧ ಯಾವತ್ತೂ ಫ್ರೈ ಮಾಡಬಾರ್ದು. ಅರಿಶಿನ ಹಾಕ್ತಾ ಇದ್ದೀನಿ ಚಿಕನ್ಗೆ. ಯಾಕಂದರೆ ಮನೇಲಿ ಮಾಡಿದ್ದನ್ನೇ ಪುಡಿಗೂ ಹಾಕಿದ್ದೆ. ಇದು ಚಿಕನ್ ವಾಸನೆ ಹೋಗಲಿ ಅಂತ ಹಾಕಿದ್ದೀನಿ. ಈ ಚಿಕನ್ ಒಗ್ಗರಣೆಯಲ್ಲಿ ಬೇಯಲಿ, ಅಷ್ಟರಲ್ಲಿ ನಾನು ಮಸಾಲೆ ರುಬ್ಕೊತೀನಿ. ಈಗ ಕಂಪ್ಲೀಟಾಗೆ ತಣ್ಣಗಾಗಿದೆ. ಇದು ನೀರು ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ಚಿಕನ್ನು ಯಾವಾಗಲೂ ಒಂದು ಎರಡೆರಡು ನಿಮಿಷಕ್ಕೊಂದ್ಸರಿ ಈ ಥರ ಮಾಡ್ಕೋತಾ ಇರಬೇಕು. ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ಸೌಟಾಗಿ ತಿರುಗಿಸೋಕ್ಕಾಗಲ್ಲ. ಈ ಥರ ಕುಲಿಕೋಬೇಕು. ಉಪ್ಪು ಹಾಕೋತಾ ಇದ್ದೀನಿ. ಈಗ ಯಾವಾಗಲೂ ಉಪ್ಪು ಇದು ಒಗ್ಗರಣೆ ಜೊತೆಲೇ ಚಿಕನ್ ಒಗ್ಗರಣೆಯಲ್ಲೇ ಬೇಯಬೇಕು. ಆವಾಗ ಚಿಕನ್ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಇದು ನಾಟಿ ಕೋಳಿ ಬೇಗ ಉಪ್ಪು ಹಿಡಿಯಲ್ಲ. ಈ ಥರ ಹಾಕ್ಕೊಂಡ್ರೆ ಉಪ್ಪು ಬೇಗ ಹಿಡಿಯುತ್ತೆ. ಮಸಾಲೆ ರೆಡಿ ಇದೆ. ಈಗ ರುಬ್ಬಾಗಿದೆ. ಜಾಸ್ತಿ ಚಿಕನ್ ಇರೋದ್ರಿಂದ ಬೇಯೋದು ಲೇಟ್ ಆಗುತ್ತೆ ಒಗ್ಗರಣೆಯಲ್ಲಿ. ಯಾವಾಗಲೂ ಒಗ್ಗರಣೆಯಲ್ಲಿ ಇದನ್ನು ಹಸಿ ವಾಸನೆ ಹೋಗೋ ಥರ ಬೇಯಿಸ್ಕೋಬೇಕು. ಆವಾಗಲೇ ನಾಟಿ ಕೋಳಿ ಚಿಕನ್ ಸಾರು ಚೆನ್ನಾಗಿ ಟೇಸ್ಟ್ ಬರೋದು ನೋಡಿ. ಒಗ್ಗರಣೆಯಲ್ಲಿ ಚೆನ್ನಾಗೆ ಬೆಂದಿದೆ. ಮತ್ತು ಅದು ನೀರು ಬಿಟ್ಟು ನೀರು ಹಿಂಗಿದೆ. ಒಂದು ಅರ್ಧ ಗಂಟೆ ಬೇಯಿಸಿದ್ದೀನಿ. ಮಸಾಲೆ ಹಾಕ್ತಾ ಇದ್ದೀನಿ. ಒಂದು ಐದು ನಿಮಿಷ ಮಸಾಲೆ ಹಾಕಿದ್ಮೇಲೆ ಒಂದು ಐದು ನಿಮಿಷ ಅದು ಬೇಯಬೇಕು. ಆಮೇಲೆ ನೀರು ಹಾಕ್ತೀನಿ. ಚಿಕನ್ ಜಾಸ್ತಿ ಇದೆ ಅಂತ ಈ ಕುಕ್ಕರ್ಗೂ ಶಿಫ್ಟ್ ಮಾಡಿದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ನು. ನೋಡಿ ಇದಕ್ಕೂ ಹಾಕ್ತಾ ಇದ್ದೀನಿ ಮಸಾಲೆ. ಯಾಕಂದರೆ ಚಿಕನ್ ಚೆನ್ನಾಗೆ ನೀರೆಲ್ಲ ಸುಂಡಿದೆ ಇದರಲ್ಲೇ. ನೀರು ಹಾಕ್ತಾ ಇದ್ದೀನಿ. ಬಿಸಿನೀರು ಇಟ್ಕೊಂಡಿದೆ. ಬಿಸಿನೀರು ಹಾಕ್ತಾ ಇದ್ದೀನಿ ಬೇಗ ಆಗಲಿ ಅಂತ. ತುಂಬ ಗಟ್ಟಿ ಮಾಡ್ಕೋಬಾರ್ದು ಚಿಕನ್ ಸಾರು. ಸ್ವಲ್ಪ ಮೀಡಿಯಮ್ ತೆಳ್ಳಗೆ ಮಾಡ್ಕೋಬೇಕು. ಗಟ್ಟಿ ಮಾಡ್ಕೋಬೇಕಂದ್ರೆ ಚಿಕನ್ ಗ್ರೇವಿ ಮಾಡಾಕಿದ್ದೀವಿ ನೋಡಿ. ಸ್ವಲ್ಪ ಕಮ್ಮಿ ಇದೆ, ಸ್ವಲ್ಪ ಕಮ್ಮಿ ಇದೆ. ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ.
ನಾನು ಇದಕ್ಕೆ ಮೊಟ್ಟೆ ಹಾಕ್ತಾ ಇದ್ದೀನಿ, ಮೊಟ್ಟೆ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ, ಬೇರೆ ಬೇರೆ ಏನು ನಾನು ಬೇಯಿಸಲ್ಲ. ಕ್ಲೋಸ್ ಮಾಡಿದ್ದೀನಿ. ಇದು ಒಗ್ಗರಣೆಲೆ ನಾನು ಅರ್ಧ ಗಂಟೆ ಚೆನ್ನಾಗಿ ಬೇಯಿಸಿದ್ದೀನಿ, ಎರಡು ವಿಷಲ್ ಬಂದರೆ ಸಾಕು. ನೋಡಿ ಆಗಿದೆ ಚಿಕನ್ ಸಾರು, ಮೊಟ್ಟೆ ತೆಗೆದು ಬಿಡಿಸಿ ಇಟ್ಕೊಂಡಿದ್ದೀನಿ, ಇದ್ರ ಜೊತೆನೇ ಹಾಕಿದ್ದೆ. ಅದು ಚೆನ್ನಾಗೇ ಮಸಾಲೆ ಹಿಡಿಯುತ್ತೆ, ಮೊಟ್ಟೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ತಟ್ಟೆ ಹಾಕೋತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನಾಟಿ ಕೋಳಿ ಸಾರು ರೆಡಿ ಇದೆ. ಇದು ನಾಟಿ ಸ್ಟೈಲಲ್ಲಿ ಮಾಡಿದ್ದೀನಿ, ನೀವೊಂದ್ಸರಿ ಮಾಡಿ ನೋಡಿ. ಮಾಡಿ ಅಂತ ಎಲ್ಲರೂ ನನಗೆ ಕಮೆಂಟ್ ಮಾಡಿದ್ರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ.